ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ವ್ಲಾಗ್. ಆಶ್ಚರ್ಯ ಆಗ್ಬೋದು ನಿಮಗೆ, ಸಮುದ್ರದ ಹತ್ರ ನಿಂತ್ಕೊಂಡು ಇವನೇನು ಫುಡ್ ವ್ಲಾಗ್ ಹೇಳ್ತಾ ಇದ್ದಾರೆ ಅಂತೇಳಿ. ನಾವೀಗ ಕುಂದಾಪುರದ ಹತ್ರ ಕೋಟೇಶ್ವರ ಅಂತಿದೆ, ಅಲ್ಲೇ ಫೇಮಸ್ ಕಿನ್ನಾರ ಬೀಚ್ ಅಂತ ಇದೆ. ಇಲ್ಲಿ ಕಿನ್ನಾರ ರೆಸ್ಟೋರೆಂಟ್ ಅಂತ ತುಂಬ ಫೇಮಸ್ ಇತ್ತು. ಸೊ ಕಿನ್ನಾರ ಬೀಚ್ ಹತ್ರನೇ ಒಂದು ಜಂಕ್ಷನಲ್ಲೇ, ಅಂದರೆ ಈ ಕಾರ್ನರಲ್ಲಿ ಒಂದು ಮೋಮೋ ಜಂಕ್ಷನ್ ಅಂತಿದೆ. ಸೊ ಸ್ನೇಹಂಗಂತೂ ಮೋಮೋ ಹಂಗೆ ತಿಂದಂಗೆ ಕಿವಿಯೆಲ್ಲ ನೆಟ್ಗಾಗ್ಬಿಡುತ್ತೆ, ತುಂಬ ನಗು ಬರುತ್ತೆ ಅಂದರೆ ತುಂಬ ಆಸೆ ಆಗುತ್ತೆ. ಸೊ ನಾವೀಗ ಮೋಮೋ ಜಂಕ್ಷನ್ ಅಂದರೆ ಒಂದು ಸಣ್ಣ ಕೆಫೆ ಅದು, ಬಟ್ ತುಂಬಾ ಐಟಮ್ ಸಿಗುತ್ತೆ ಅಲ್ಲಿ. ಸೊ ಅದನ್ನ ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಆಲ್ಮೋಸ್ಟ್ ಈಗ ಸನ್ಸೆಟ್ ಆಗ್ತಾ ಬಂತು, ಇನ್ನೇನೊಂದು 5 ನಿಮಿಷದಲ್ಲಿ ಸೂರ್ಯ ಮುಳುಗ್ತಾನೆ. ಗಾಳಿ ಯಾವ ಲೆವೆಲಿಗೆ ಬರ್ತಾ ಇದೆ ಅಂತ ಇದನ್ನು ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ. ಸ್ನೇಹ ಅಂತೂ ಫಸ್ಟಿಗೆ ಬಂದು ಕೂತ್ಕೊಂಡು ಬಿಟ್ಟಿದ್ದಾಳೆ. ನಾನು ರೆಡಿ ಇವತ್ತು ಏನೇನು ಆರ್ಡರ್ ಮಾಡಿ ಕೂತ್ಕೊಳ್ಳೋಕ್ಕೆ ನೋಡಿ ಎಷ್ಟು ಚೆನ್ನಾಗಿರೋ ಆಪ್ಷನ್ಸ್ ಇದೆ ಇಲ್ಲಿ. ಇಲ್ಲಿ ಬಂದು ನೀವು ಸೀ ಫೇಸ್ ಮಾಡಿಕೊಂಡು ಆರಾಮಾಗಿ ಇಲ್ಲಿ ಬಂದು ತಿನ್ಬೋದು. ಆಮೇಲೆ ಈ ಥರ ನೋಡಿ ನೀವು ಆ ಕಡೆ ಅರೇಬಿಕ್ ಕಂಟ್ರೀಸ್ ಎಲ್ಲ ಹೋದರೆ ಈ ಥರದ ಸಿಸ್ಟಮ್ ನೋಡಿರ್ಬೋದು, ಒಂದು ಹಾಸಿಗೆ ಥರ ಹಾಕಿ ಅದ್ರ ಮೇಲೆ ಇಟ್ಟು ಕೂತ್ಕೊಳ್ಳುವಂಥದ್ದು. ಸೊ ಅದು ಒಂದು ಸಖತ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಈಗ ಮೇಯ್ನ್ ಏನು ಗೊತ್ತಾ, ನಾನು ಸ್ನೇಹಂಗೆ ಪ್ರತಿ ಸತಿ ಕೇಳ್ತಿರ್ತೀನಿ ಒಂದು ಕ್ವಶನ್ನು. ಅವಳು ಅಪ್ಪಿ ತಪ್ಪಿ ಹೊನ್ನಾವರ ಸೈಡು ಹುಟ್ಟಿದ್ದು, ಆಯಿತಾ? ಆ್ಯಕ್ಚುಲಿ ಅವಳು ಆ ಕಡೆ ಡಾರ್ಜಿಲಿಂಗು, ನೇಪಾಳನೋ ಇಲ್ಲ ಆ ಕಡೆ ಎಲ್ಲೋ ಹುಟ್ಟಬೇಕಿತ್ತು. ಯಾಕಂತ ಸ್ವತಃ ಅವಳು ಬಾಯಿಂದಲೇ ಕೇಳಿ. ಯಾಕೆ ಅಂದರೆ ನನಗೆ ಮೋಮೋಸ್ ಅಂದರೆ ತುಂಬ ಇಷ್ಟ. ನಾನು ರಿತು ಹತ್ರ ಹೇಳೋದು ಬೆಂಗಳೂರಿಗೆ ಹೋಗೋಣ ಅಂತ ರಿತು ಕೇಳಿದರೆ ಒಂದೇ ಒಂದು ನನ್ನ ಕಂಡೀಷನ್, ನನಗೆ ಮೋಮೋಸ್ ತೆಗಿಸ್ಕೊಡ್ಬೇಕು. ನಾನು ಕೇಳಿದ್ದೆ ಅಷ್ಟು ಅಂತ. ರಾತ್ರಿ 1 ಗಂಟೆಗೆ, ಒಂದಿನ ಬೆಂಗಳೂರಲ್ಲಿ ರಾತ್ರಿ 1 ಗಂಟೆಗೆ ಮೋಮೋಸ್ ಬೇಕು ಅಂತ ಹಠ ಹಿಡಿದಿದ್ದಾರೆ. ಹೌದು, ನನಗೆ ಇವ್ರು ಹೇಳಿದ ಹಾಗೆ ನಿನಗೆ ಕುಂದಾಪುರಲ್ಲಿ ಅದೆಲ್ಲ ಸೀನೇ ಇಲ್ಲ, ಆಯ್ತಾ? ಮೋಮೋಸ್ ಅಂದರೆ ಇಲ್ಲಿನವರಿಗೆ ಹೆಚ್ಚಿನವ್ರಿಗೆ ಗೊತ್ತಿಲ್ಲ ಅದು. ಈಗ ಮಜಾ ಏನಂದರೆ ಇದೀಗ ಸ್ಟಾರ್ಟ್ ಆಗಿದೆಯಲ್ಲ ಮೋಮೋಸ್ ಜಂಕ್ಷನ್ ಅಂತ ಹೇಳಿ, ಇನ್ನು ಪ್ರತಿ ವೀಕೆಂಡಿಗೆ ಇಲ್ಲಿ ಬಂದರೂ ಆಶ್ಚರ್ಯ. ವಾಕಿಂಗ್ ಮಾಡಿ ಆದರೂ ಬರ್ತೇನೆ ತಿಂದುಕೊಂಡು ಹೋಗ್ಲಿಕ್ಕೆ. ಗೊತ್ತಾಯ್ತಲ್ಲ ಯಾವ ಲೆವೆಲ್ ನನ್ನ ಹೆಂಡತಿ ಅಂತ. ಅಲ್ಲ, ನಾನು ಇಲ್ಲಿ ಮೆನು ಕಾರ್ಡ್ ನೋಡ್ತಾ ಇದ್ದೆ ರೀತು, ಇಂಥ ವೆರೈಟಿ ಉಂಟು. ಸರಿ, ಇವೆಲ್ಲ ತಿನ್ನುವ ಈಗ ಒಂದ್ಸಲ ಟೇಸ್ಟ್ ಮಾಡಿ. ಇದೆಲ್ಲ ತಿನ್ನೋದಾ? ಹಾಂ. ಕೆಳಗಡೆನು ತುಂಬ ಟೇಬಲ್ಸನ್ನು ಸೆಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮಗೆ ಕೆಳಗಡೆ ಕೂತ್ ತಿಂದರೆ ಒಂದು ಅಡ್ವಾಂಟೇಜ್ ಏನು ಹೇಳಿ, ಇಲ್ಲಿ ನೋಡಿ ಫ್ಲೋರ್ ಅಂತ ಏನಿಲ್ಲ, ಈ ಮರಳು ಮೇಲೇ ಟೇಬಲ್ಸ್ನ ಸೆಟ್ ಮಾಡಿದ್ದಾರೆ. ಹಾಗಾಗಿ ನಿಮಗೆ ಬೀಚ್ ವೈಬ್ಸ್ ಸಖತ್ತಾಗಿ ಸಿಗುತ್ತೆ. ಸ್ನೇಹ ಮೊದಲೇ ಬಂದು ಕೂತ್ಕೊಂಡಾಯ್ತೀಗ, ಎಲ್ಲಿ ಕೂತ್ಕೊಳ್ಳೋ ಅಂತ ಡಿಸೈಡ್ ಮಾಡಿದ್ಯಾ ಸ್ನೇಹ? ಕೆಳಗೆ ಕೂತ್ಕೊಂಡು ತಿನ್ನೋಣ, ಮೇಲೆ ಕೂತ್ಕೊಂಡು ತಿನ್ನೋಣ? ಅಲ್ಲ, ಇಲ್ಲಿ ಕೂತ್ಕೊಳ್ಳುವ, ನೇಚುರಲ್ ಫ್ಲೋರ್ ಇದೆ ಅಲ್ಲ ಇಲ್ಲಿ. ಓ, ಹಾಗೆ. ನನ್ನ ಜೊತೆ ರೂಬಿ ಮ್ಯಾಮ್ ಇದ್ದಾರೆ. ಮ್ಯಾಮ್, ಇದು ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ? ವರ್ಷ ಆಗಲಿಲ್ಲ, ಆ್ಯಕ್ಚುಲಿ ಜಸ್ಟ್ 1 ಮಂತ್ ಆಗಿದ್ದಷ್ಟೇ ಸ್ಟಾರ್ಟ್ ಮಾಡಿ. ಜನರ ರೆಸ್ಪಾನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ. ಓಕೆ ಓಕೆ, ನಾನು ಆವಾಗಲಿಂದ ನೋಡ್ತಾ ಇದ್ದೇನೆ. ಹೌದು, ಟೂರಿಸ್ಟ್ ಎಲ್ಲ ತುಂಬ ಜನ ಬರ್ತಾರೆ, ಅಂದರೆ ಬೀಚ್ ಎದುರುಗಡೆ ಇರೋದ್ರಿಂದ ಅಲ್ಲಿಗೆ ಬಂದು ಇಲ್ಲಿಂದ ಪಾರ್ಸೆಲ್ ತಗೊಂಡೋಗಿ ಅಲ್ಲಿ ತಿನ್ನೋರು ಇದ್ದಾರೆ, ಇಲ್ಲೇ ಬಂದು ಬೀಚನ್ನು ನೋಡ್ತಾ ಇಲ್ಲಿ ತಿನ್ನೋರು ಇದ್ದಾರೆ. ಹಾಗೆ ಹೋಮ್ ಡೆಲಿವರಿ ಆಪ್ಷನ್ಸ್ ಇದೆಯಾ? ಹಾಂ, ಹೋಮ್ ಡೆಲಿವರಿ ಆಪ್ಷನ್ ಇದೆ, ಮತ್ತು ನಾವು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಜನವರಿಯಿಂದ. ಹೋಮ್ ಡೆಲಿವರಿ ಅಂದರೆ ಇಲ್ಲಿಂದ ಎಲ್ಲಿ ತನಕ ಕೊಡ್ತಾ ಇದ್ದಾರೆ? ಕುಂದಾಪುರ, ಕೋಟೇಶ್ವರ, ಕುಂಬಾಶಿ ಆಚೆ ಕಡೆ ಎಲ್ಲನೂ ಇದೆ. ಹೌದಾ? ಓಕೆ, ಹಾಗಿದ್ರೆ ನೀವು ಮನೇಲೆ ಕೂತ್ಕೊಂಡು ಆರ್ಡರ್ ಮಾಡ್ಬೋದು. ಇನ್ನು ನನಗೆ ಇನ್ನೊಂದು ಖುಷಿಯಾಗಿದ್ದು ಏನಂದರೆ, ಇಲ್ಲಿ ತುಂಬ ಜನ ಬೀಚನ್ನೆಲ್ಲ ನೋಡ್ಲಿಕ್ಕೆ ಬರ್ತಾರೆ, ಹಾಗೆ ಅವ್ರ ಜೊತೆ ಅವರ ಪೆಟ್ಸ್ನೆಲ್ಲ ತೊಗೊಂಬರ್ತಾರೆ, ಅದು ಕೂಡ ಇಲ್ಲಿ ಎಲ್ಲೋ ಮಾಡ್ತಾರೆ ಇವರು. ನಾನು ಅವಾಗ ನೋಡ್ತಾ ಇದ್ದೆ, ಅಂದರೆ ಒಂದು 3 ನಾಯಿ ಮರಿ ಎಲ್ಲ ಬರ್ತಾ ಇತ್ತು. ಸೊ ಅದು ಕೂಡ ಎಲ್ಲೋ ಮಾಡ್ತಾರೆ, ಹಾಗೆ ನೀವು ಬರೋದಲ್ಲದೆ ನಿಮ್ಮ ಪೆಟ್ಸನ್ನು ಕೂಡ ಕರ್ಕೊಂಡು ಬರ್ಬೋದು. ಒಂದ್ಸಲ ಇವರು ಮೆನು ತೋರಿಸ್ಬಿಡ್ತೀನಿ. ಮೋಮೋ ಜಂಕ್ಷನ್ ಆಗ್ಲಿಕ್ಕೆ ಹೋಗಿ ಮೋಮೋಸ್ ಅಂತೂ ಡೆಫಿನೆಟ್ಲಿ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ನೋಡಿ ಈ ರ್ಯಾಪ್ಸ್ಗಳು, ವೆಜ್ ನಾನ್ ವೆಜ್ ಎರಡೂ ಆಪ್ಷನ್ಸ್ ಇದೆ. ಹಾಗೆಯೇ ಪಿಜ್ಜಾಗಳು ಸಿಗುತ್ತೆ, ಆಮೇಲೆ ಐಸ್ ಕ್ರೀಮ್ ಸ್ಕೂಪ್ಗಳು, ಐಸ್ ಕ್ರೀಮ್ಗಳು, ಎಲ್ಲ ಥರ ಡೆಸರ್ಟ್ಸ್ಗಳಿದೆ ಇಲ್ಲಿ. ಹಾಗೆಯೇ ನಿಮಗೆ ಫ್ರೆಶ್ ಜ್ಯೂಸ್ಗಳು, ಮಿಲ್ಕ್ ಶೇಕ್ಗಳು, ಮಿಲ್ಕ್ ಶೇಕ್ ವಿತ್ ಐಸ್ ಕ್ರೀಮ್ಸು, ಹಾಗೆಯೇ ಮೊಯಿತೊ, ಹಾಗೆ ನೀವು ಚೈನೀಸ್ ಕೆಲವು ಐಟಮ್ಸ್ ನೋಡ್ಬೋದು, ಸೂಪ್ಸ್ಗಳಿದೆ, ಆಮೇಲೆ ಸೀ ಫುಡ್ ಸ್ಪೆಷಲ್ ಕೆಲವೊಂದೆಲ್ಲ ಇದೆ. ಪಟಪಟ ತೋರಿಸ್ತಾ ಇದ್ದೀನಿ, ವಿಡಿಯೋನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೂಡಲ್ಸ್ ಇದೆ, ಹಾಗೆಯೇ ನೋಡಿ ಸ್ಪೆಷಲ್ ನೂಡಲ್ಸ್ ಅಂತೆ, ರೋಲ್ಸ್ ಅಂತೆ, ಹಾಗೆಯೇ
ಎಗ್ನ ಐಟಮ್ಸ್ ಇದೆ, ವೆಜ್ ಐಟಮ್ಸ್ ಇದೆ, ಆಮೇಲೆ ಚಿಕನ್ನ ಐಟಮ್ಸ್ ಇದೆ, ಪ್ರಾನ್ಸ್ ಐಟಮ್ಸ್ ಇದೆ, ಆಮೇಲೆ ವೆಜ್ ಸ್ಟಾರ್ಟರ್ಗಳಿದೆ. ನಿಮ್ಗೆ ಯಾವ್ದು ಬೇಕಾದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಾನ್ ವೆಜ್ ಸ್ಟಾರ್ಟರ್ಸ್ ಇದೆ, ಆಮೇಲೆ ಎಗ್ನ ಐಟಮ್ಸ್ ಇದೆ, ಪ್ರಾನ್ಸ್ ಐಟಮ್ಸ್ ಇದೆ, ಸೀ ಫುಡ್ ಸ್ಪೆಷಲ್ ಇದೆ. ಸೊ ಎಷ್ಟು ಮೆನ್ಯುವಲ್ ಐಟಮ್ಸ್ ಇದೆ ನೋಡಿ ನೀವೇ. ಹಾಗೆ ನೋಡಿ, ಬ್ರೋಸ್ಟೆಡ್ ಚಿಕನ್ ಅಂತೆ, ಫ್ರೆಂಚ್ ಫ್ರೈಸು, ಆಮೇಲೆ ಈಗಿನ ಮಕ್ಕಳು ಸಿಕ್ಕಾಪಟ್ಟೆ ಇಷ್ಟಪಡೋದು ಪೊಟ್ಯಾಟೋ ಟ್ವಿಸ್ಟರು, ಅದು ಕೂಡ ಇದೆ. ಈ ಸೆಕ್ಷನಲ್ಲಿ ಚೈನೀಸ್ ಐಟಮ್ಸ್ ಮಾಡ್ತಾರೆ. ಇದೊಂದು ನೋಡಿ, ಓಪನ್ ಏರಲ್ಲಿ ಇದೆ, ಮೇಲಿಂದ ಏನಾದ್ರು ಬೀಳಬಾರ್ದಂತ ನೆಟ್ ಹಾಕಿದ್ದಾರೆ. ಹಾಗಾಗಿ ನಿಮಗೆ ಯಾವುದೇ ಥರ ಘಾಟ್ ಹೊಡೆಯಲ್ಲ, ಫ್ರೆಶ್ ಏರ್ ಸಿಗ್ತಾ ಇರುತ್ತೆ ಇಲ್ಲಿ. ಸೊ ರೆಡಿ ಆಗ್ತಾ ಇದೆ ಏನೋ ಒಂದು ಐಟಮು. ಈ ಸೆಕ್ಷನಲ್ಲಿ ನಿಮಗೆ ಸೂಪು, ಆಮೇಲೆ ಫ್ರೈಡ್ ರೈಸು ಅದೆಲ್ಲ ರೆಡಿ ಆಗುತ್ತೆ. ಈಗ ನನ್ನ ಮುಂದೆ ಇದೆ ಚಿಕನ್ ಮ್ಯಾಂಚೋಸು, ಹಾಗೆ ಅದ್ರ ಜೊತೆಗೆ ಕ್ರಿಸ್ಪಿ ಕಾರ್ನ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಾನು ಟ್ರೈ ಮಾಡಿ ಹೇಳ್ತೀನಿ. ಅಲ್ಲಿ ಚಾಪ್ಸಿ ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಇದು, ಆ್ಯಂಡ್ ಎಗ್ ಮತ್ತು ಚಿಕನ್ ಹಾಕಿರೋದ್ರಿಂದ ಟೇಸ್ಟ್ ಬೇರೆ ಇರುತ್ತೆ. ವಾವ್, ಈ ಸೂಪ್ ಕುಡಿದ್ರೆ ರೀತು ಕುಡಿತಾನೇ ಇರಬೇಕು ಅನಿಸುತ್ತೆ. ಕ್ರಿಸ್ಪಿ ಕಾರ್ನ್ ಒಂದು ಇದ್ಬಿಟ್ರೆ ಎಷ್ಟು ತಿಂತೀವೋ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿದೆ ಇದು. ನಾನು ಇದ್ರ ರೆಸಿಪಿನ ಟ್ರೈ ಮಾಡಿದ್ದೆ, ನನಗೂ ಸಖತ್ತಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ನೋಡಿ, ನಂಗೆ ತುಂಬಾ ಇಷ್ಟ ಆಗಿದೆ. ಇದೆರಡು ಕಾಂಬಿನೇಷನ್ ಸಖತ್ತಾಗಿ ಇಷ್ಟ ಆಗಿದೆ. ನಾನು ವೆಜ್ ಥಾಯಿ ಸೂಪನ್ನು ಟ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಬಿ ಕಾರ್ನ್ ಹಾಕಿದ್ದಾರೆ, ಆಮೇಲೆ ಕೆಲವು ವೆಜ್ಜು, ಕ್ಯಾಪ್ಸಿಕಮ್ಮು, ಟೊಮೆಟೊ ಅದೆಲ್ಲ ಹಾಕಿದ್ದಾರೆ. ನೋಡೋಕ್ಕಂತೂ ತುಂಬ ಅಟ್ರಾಕ್ಟಿವ್ ತೋರ್ತಾ ಇದೆ. ಟೇಸ್ಟ್ ಮಾಡಿ ನೋಡೋಣ. ತುಂಬ ಟ್ಯಾಂಗಿ ಫ್ಲೇವರ್ ಇದೆ ಇದಕ್ಕೆ, ಲೈಟಾಗಿ ಖಾರ, ಆಮೇಲೆ ಹುಳಿನೂ ಇದೆ, ಲೈಟಾಗಿ ಸ್ವೀಟ್ ಇದೆ, ಲೈಟ್ ಸ್ವೀಟ್ ಇದೆ, ಸ್ಪೈಸಿನೂ ಮಿಕ್ಸ್ ಆಗಿದೆ. ಒಂಥರ ಡಿಫ್ರೆಂಟಾಗಿದೆ ಇದು. ಬೇಬಿ ಕಾರ್ನು ಹಾಗೆ ಬಾಯಿಗೆ ಸಿಗುತ್ತೆ ನಿಮಗೆ. ವಾವ್, ತುಂಬ ಚೆನ್ನಾಗಿದೆ ಇದು. ವಾವ್, ಫ್ರೈಡ್ ಮೊಮೋಸ್ ಇದು, ಚಿಕನ್ ಫ್ರೈಡ್ ಮೊಮೋಸ್. ನಂಗೆ ತುಂಬಾ ಇಷ್ಟ ಆ್ಯಕ್ಚುಲಿ. ಫ್ರೈಡ್ ಮೊಮೋಸ್ ಆಗಿರ್ಬೋದು, ಸ್ಟೀಮ್ ಮೊಮೋಸ್ ಆಗಿರ್ಬೋದು, ಮೊಮೋಸಲ್ಲಿ ತುಂಬ ವೆರೈಟೀಸ್ ಇದೆ ಇವ್ರ ಹತ್ರ. ಹಾಗೆ ಅದಕ್ಕೆ ಖಾರವಾಗಿರೋ ಚಟ್ನಿಯನ್ನು ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಳಗಡೆ ತುಂಬ ಫಿಲ್ ಮಾಡಿರೋದ್ರಿಂದ ನಿಮಗೆ ಸ್ವಲ್ಪ ತಿಂದರೂ ಅದು ಹೊಟ್ಟೆ ತುಂಬಿಬಿಡುತ್ತೆ ನೋಡಿ. ವಾವ್, ಎನಿ ಟೈಮ್ ಫೇವ್ರೆಟ್ ನಂದು. ಚಾಪ್ ಸ್ಟಿಕ್ ಒಂದು ತರದ ಮನೆಯಲ್ಲಿ ಮರ್ತೇ ಬಿಟ್ಟೆ ನಾನು. ಏನಿಲ್ಲ, ಕೈಯಿಂದ ತಿನ್ಬೋದಾಯ್ತಾ? ಓಹ್, ವಾವ್, ಬಿಸಿ ಬಿಸಿ ಉಂಟು. ಸೊ ಈಗ ತಿಂತಿರೋದು ವೆಜ್ ಅಲ್ಲ? ಹಾ, ಇದು ವೆಜ್ ಮೊಮೋಸ್. ಸೊ ವೆಜ್ ರೌಂಡ್ ಶೇಪ್ ಅಲ್ಲಿ ಬರುತ್ತೆ ಇವರದ್ದು, ಆಮೇಲೆ ಚಿಕನ್ ನೋಡಿ ಈ ರೀತಿ ಶೇಪ್ ಅಲ್ಲಿ ಬರುತ್ತೆ. ಕರೆಕ್ಟ್. ಸ್ಟೀಮ್ ಇಷ್ಟನಾ ಇದು ಇಷ್ಟನಾ ನಿಮಗೆ? ಫ್ರೈಡ್ ಸ್ಟೀಮ್. ನಂಗೆ ವೆಜ್ ಆಗುತ್ತೆ, ನಾನ್ ವೆಜ್ ಆಗುತ್ತೆ, ನಾನು ತಿಂತೀನಿ ಎಷ್ಟು ಬೇಕಾದ್ರೂ. ನಂಗೆ ಮೊಮೋಸ್ ಅಂದ್ರೆ ಮೊಮೋಸ್ ಅಂದ್ರೆ ಇದ್ರೆ ಆಯ್ತು ಅಷ್ಟೇ. ಹೇಗಾಗಿದೆ ಟೇಸ್ಟ್? ಇದು ಚೆನ್ನಾಗಿದೆ. ಹಾ, ಅದು ಚಟ್ನಿ ಖಾರ ಇರೋದ್ರಿಂದ. ವಾವ್, ಇದಷ್ಟು ಖಾರ ಬರೋದಿಲ್ಲಲ್ಲ ಮೊಮೋಸ್. ಮತ್ತೆ ಮೊಮೋಸ್ ಮಾಡೋದಿದೆಯಲ್ಲ, ಅದು ಒಂದು ಕಲೆ ಅದು. ಹೌದು, ಯಾಕಂದ್ರೆ ಸ್ನೇಹ ಮನೆಯಲ್ಲಿ ಒಂದು ಎರಡು ಸಲ ಟ್ರೈ ಮಾಡಿದ್ಯಲ್ಲ ಸ್ನೇಹ. ನಾನು ಚಪಾತಿ ಲಟ್ಟೋ ತರ ಸ್ವಲ್ಪ ಅದೇ ದಪ್ಪದಲ್ಲಿ ಉಪ್ಪು ಎಲ್ಲ ಹಾಕಿ ಮಾಡಿದ್ದೆ. ಆಮೇಲೆ ನೋಡಿದ್ರೆ ಅದು ಟೆಕ್ನಿಕ್ ಎಲ್ಲ ಗೊತ್ತಾಯ್ತು ನನಗೆ. ಇನ್ನೊಮ್ಮೆ ಮಾಡಿ ನೋಡ್ತೇನೆ ನಾನು ಏನೇ ಮಾಡಿದ್ರು ಪಾಪ ನಿಂತು ತಿಂತಾರೆ. ಮೋಮೋಸ್ ಆಗ್ಲಿಲ್ಲ, ಅದು ಇದಾಯ್ತು. ಏನದು, ಗೋಲಿ ಬಾರಿಗೆ ಯೂಸ್ ಮಾಡ್ಬೋದು ಅದು. ಅದು ನಾವು ಹೇಗೆ ತಿಂದಿದೀವಿ ಗೊತ್ತಾ? ಒಳಗಡೆದೆಲ್ಲ ಒಳಗಡೆ ಸ್ಟಫಿಂಗ್ ಮಾತ್ರ ತಿಂದಿದ್ದೀನಿ. ಒಳಗಡೆ ಚೆನ್ನಾಗಿತ್ತು ಸ್ಟಫಿಂಗ್. ಬಟ್ ಇದು ಎಷ್ಟು ಸಾಫ್ಟ್ ಆಗಿದೆಯಲ್ಲ. ಓ, ಇದು ನೋಡಿ. ವಾವ್, ಅದು ಅವ್ರೇನು ಗೊತ್ತಾ, ಅದೇ ಶೆಫ್ ಅನ್ನ ಇಟ್ಕೊಂಡಿದ್ದಾರೆ ಆಯ್ತಾ, ಎಕ್ಸ್ಪೀರಿಯನ್ಸ್ ಶೆಫ್ ಅನ್ನ ಇಟ್ಕೊಂಡಿದ್ದಾರೆ. ಫಿಲ್ಲಿಂಗು ಚೆನ್ನಾಗಿದೆಯಲ್ಲ ಒಳಗೆ. ಕ್ಯಾರೆಟ್ ಕೂಡ ಹಾಕಿದ್ದಾರೆ. ವಾವ್ ನೋಡಿ, ಎರಡು ವೆಜ್ಜಿಗೆ ಮತ್ತೆ ನಾನ್ ವೆಜ್ಗೆ ಎರಡಕ್ಕೂ ಸೇಮ್ ಚಟ್ನಿಯನ್ನು ಕೊಟ್ಟಿದ್ದಾರೆ. ಹಾಗೆ ಎರಡು ತರದ ಪಾಸ್ತಾ ಕೊಟ್ಟಿದ್ದಾರೆ, ಒಂದು ವೈಟ್ ಸಾಸ್ ಪಾಸ್ತಾ, ಹಾಗೆ ಇನ್ನೊಂದು ರೆಡ್ ಸಾಸ್ ಪಾಸ್ತಾ.
ಇದನ್ನ ಫಸ್ಟ್ ಟ್ರೈ ಮಾಡ್ತಾ ಇದ್ದೀನಿ ನಾನು. ಸಾಮಾನ್ಯವಾಗಿ ನನಗೆ ಪಾಸ್ತಾ ಇಷ್ಟ ಆಗುತ್ತೆ, ಇಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೇರೆ ಬೇರೆ ಮಸಾಲೆ ಹಾಕಿರೋದ್ರಿಂದ ಬೇರೆ ಬೇರೆ ಫ್ಲೇವರ್ ಬರ್ತಾ ಇದೆ, ಹಾಗೆ ರುಚಿನೂ ಬೇರೆ ಬೇರೆ ಇದೆ. ಇದು ಅಷ್ಟು ಸ್ಪೈಸಿ ಆಗಿಲ್ಲ ವೈಟ್ ಸಾಸ್ ಪಾಸ್ತಾ, ಇದು ಸ್ವಲ್ಪ ಸ್ಪೈಸಿ ಆಗಿದೆ, ತಿನ್ನಲಿಕ್ಕೂ ಒಳ್ಳೇದಾಗ್ತಾ ಇದೆ. ಮಶ್ರೂಮ್ ಪೆಪ್ಪರ್ ಡ್ರೈ ಕೊಟ್ಟಿದ್ದಾರೆ. ಒಂದು ನಂಗೆ ಖುಷಿಯಾಗಿದ್ದಂದರೆ ಈ ಪ್ಲೇಟಿಂಗ್ ಮತ್ತು ಆ ಗಾರ್ನಿಷಿಂಗು ಆ ಡೆಕೋರೇಷನ್ನು ಅದೆಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಈರುಳ್ಳಿ, ಈರುಳ್ಳಿ ಒಳಗೆ ಟೊಮೆಟೊ, ಆ ಥರ ಸ್ವಲ್ಪ ಚಂದ ತೋರೋ ಥರ ಡೆಕೋರೇಷನ್ ಮಾಡಿ ಕೊಟ್ಟಿದ್ದಾರೆ. ಕೆಲವರು ತಿಂತಾರೆ, ಕೆಲವರು ಹಾಗೆ ಬಿಡ್ತಾರೆ, ಬಟ್ ನೋಡೋಕ್ಕೊಂದು ಲುಕ್ ತೋರುತ್ತೆ. ಹಾಗೆಯೇ ಇದನ್ನು ಟೇಸ್ಟ್ ಮಾಡೋಣ, ಮಶ್ರೂಮ್ ಪೆಪ್ಪರ್ ಡ್ರೈ. ಕಲರ್ ಅಂತೂ ಚೆನ್ನಾಗಿದೆ, ನೋಡೋಕ್ಕೂ ಸಖತ್ತಾಗಿ ತೋರ್ತಾ ಇದೆ. ಟೇಸ್ಟ್ ಮಾಡಿ ನಿಮಗೆ ಹೇಗಿದೆ ಹೇಳ್ತೀನಿ. ವಾವ್, ಸ್ನೇಹ ಇದು ತುಂಬ ಇಷ್ಟಪಡ್ತಾರೆ, ಸಖತ್ತಾಗಿದೆ. ಪೆಪ್ಪರ್ ಡ್ರೈ ಅಥೆಂಟಿಕ್ ಆಗಿ ಬಂದಿದೆ, ವಂಡರ್ಫುಲ್. ಗೋಬಿ 65. ಒಂದು ನನಗೆ ತುಂಬ ಖುಷಿಯಾಗಿದೆ ಇಲ್ಲಿ ಬಂದಂತಂದರೆ, ನೀವು ಯಾವುದೇ ಐಟಮ್ ಹೇಳಿದ್ರು ಒಂದು ಅಥೆಂಟಿಕ್ ಟೇಸ್ಟ್ ಇದೆ ಇವರದ್ದು. ಸೊ ಗೋಬಿ 65 ಹಾಗೆ ಸಣ್ಣದಾಗಿ ಚಿಕ್ಕ ಚಿಕ್ಕ ಪೀಸಸ್ ಇದು, ಈ ಬೆಳ್ಳುಳ್ಳಿ ಆಮೇಲೆ ಆನಿಯನ್ನು ಅದೆಲ್ಲ ಗ್ರೇವಿಯಲ್ಲಿ ಕವರ್ ಆಗಿದೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾವೇನು ರಿವ್ಯೂ ಕೊಡಬೇಕಂತಲೇ ಇಲ್ಲ ಆ್ಯಕ್ಚುಲಿ ಸ್ನೇಹ. ಯಾಕೆ ಗೊತ್ತಾ, ಇಲ್ಲಿ ಬಂದು ನೀವು ಟೇಸ್ಟ್ ಮಾಡಿದ ನಂತರ ನೀವೇ ಹೇಳ್ತೀರಾ ವಂಡರ್ಫುಲ್ ಆಗಿದೆ ಅಂತೇಳಿ. ನಮಗೆ ಇಷ್ಟೊತ್ತು ಟೇಸ್ಟ್ ಮಾಡಿದ ಐಟಮ್ ಎಲ್ಲದೂ ಸಖತ್ತಾಗಿತ್ತು, ನೋಡೋಣ ಇನ್ನೇನೇನು ಬರುತ್ತೆ ಇವರದ್ದು ಶಾಕಿಂಗ್ ಅಂತ. ಇದು ಡ್ರ್ಯಾಗನ್ ಪನ್ನೀರ್ ಅಂತೆ, ನಾನು ಅಂದ್ಕೊಳ್ತೀನಿ ಮೋಸ್ಟ್ಲಿ ಸ್ಪೈಸಿ ಆಗಿರ್ಬೋದು, ಡ್ರ್ಯಾಗನ್ ಥರ ಸ್ವಲ್ಪ ಖಾರ ಖಾರ ಆಗಿರ್ಬೋದು ಅಂತ. ಸಾಸ್ ಹಾಕಿರೋದ್ರಿಂದ ಟೇಸ್ಟ್ ಬೇರೆ ಬರ್ತಾ ಇದೆ, ಗಾರ್ಲಿಕ್ ಪೀಸ್ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದೆ, ಪನ್ನೀರ್ ತುಂಬಾ ಸಾಫ್ಟ್ ಆಗಿದೆ, ಹಾಗೆ ಅದ್ರ ಜೊತೆಗೆ ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ ಇದೆಲ್ಲ ಹಾಕಿದ್ದಾರೆ. ಇದು ಇನ್ನೊಂದು ಫೇವ್ರೆಟ್ ನಂದು. ವಾವ್, ಚೀಸ್. ನಾನು ಪ್ರತಿಯೊಂದು ಐಟಮನ್ನು ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇವರ ಮೆನು ತುಂಬಾ ದೊಡ್ಡದಾಗಿದೆ. ಸೊ ಪ್ರತಿಯೊಂದು ಅದರದ್ದೇ ಆದ ಒಂದು ಫ್ಲೇವರ್ ಇದೆ, ಅದರದ್ದೇ ಆದ ಒಂದು ರುಚಿ ಇದೆ. ಇವಾಗ ನಾನು ಟೇಸ್ಟ್ ಮಾಡ್ತಾ ಇರೋದು ಚಿಕನ್ ಸ್ಟ್ರಿಪ್ಸ್ ಅಂತ. ಓಹ್, ಕ್ರಿಸ್ಪಿ ಆಗಿದೆ ನೋಡಿ. ಅದಕ್ಕೆ ಇವರು ಮಯೋನೀಸನ್ನು ಕೊಟ್ಟಿದ್ದಾರೆ. ಇದು ಅವರು ಇಲ್ಲೇ ಮಾಡುವಂಥದ್ದು, ಇಲ್ಲೇ ತಯಾರಿ ಮಾಡ್ತಾರೆ, ಯಾವುದನ್ನು ಅವರು ಹೊರಗಡೆಯಿಂದ ತರಿಸೋದಿಲ್ಲಂತೆ. ಕ್ರಿಸ್ಪಿ ಆಗಿದೆ ಆ್ಯಂಡ್ ಒಳಗಡೆ ಚಿಕನ್ ಇರೋದ್ರಿಂದ ಸಾಫ್ಟ್ ಆಗಿ ಬರ್ತಾ ಇದೆ. ಹೊರಗಡೆ ಕೋಟಿಂಗ್ ಕ್ರಿಸ್ಪಿ, ಒಳಗಡೆ ತುಂಬ ಸಾಫ್ಟ್ ಇದೆ. ಇದು ಈ ಚಿಕನ್ ಲಾಲಿಪಾಪ್, ಇದು ಚೈನೀಸಲ್ಲಿ ಹೀಗೆ ಮಾಡ್ತಾರಂತೆ. ನಾವೆಲ್ಲ ಲಾಲಿಪಾಪ್ ಅಂದರೆ ಜಸ್ಟ್ ಕಬಾಬ್ ಥರ ಫ್ರೈ ಮಾಡೋದನ್ನು ನಾನು ನೋಡಿದ್ದೀನಿ, ನಾನು ತಿಂದಿದ್ದೀನಿ ಹಾಗೆ, ಬಟ್ ಇದು ಕುಂದಾಪುರದಲ್ಲಿ ಎಲ್ಲೂ ಸಿಗಲ್ಲ ಅಂತ ಅವರೇ ಹೇಳ್ತಾರೆ. ಅದು ಅವ್ರು ಫ್ರೈ ಮಾಡಿಬಿಟ್ಟು ಸಾಸಲ್ಲಿ ಸ್ವಲ್ಪ ಫ್ರೈ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಬೆಳ್ಳುಳ್ಳಿ, ಆನಿಯನ್ ಇದೆಲ್ಲ, ಕ್ಯಾಬೇಜ್ ಎಲ್ಲ ಹಾಕಿರೋದ್ರಿಂದ ನೋಡಿ, ಟೊಮೆಟೊ ಎಲ್ಲ ಹಾಕಿದ್ದಾರೆ. ಈ ಸಾಸೇ ಒಂದು ಸ್ಪೆಷಲ್ ಆಗಿರೋದು ಇವ್ರದ್ದು. ಈಗ ನಾನು ಟೇಸ್ಟ್ ಮಾಡ್ತಾ ಇರೋದು ಪ್ರಾನ್ಸ್ ಮಂಚೂರಿ, ತುಂಬ ದೊಡ್ಡ ದೊಡ್ಡ. ಇದು ಸಮುದ್ರ ಸೈಡ್ ಇರೋದ್ರಿಂದ ನಿಮಗೆ ಸೀ ಫುಡ್ಡಿಗೆ ಬರಗಾಲ ಇಲ್ಲ. ಅವ್ರಿಗೆ ಹೇಗೆ ಗೊತ್ತೈತೇನೋ ನನಗೆ ಪ್ರಾನ್ಸ್ ಅಂದರೆ ಇಷ್ಟ ಅಂತ. ಸೊ ಒಂದು ಪ್ರಾನ್ಸನ್ನು, ಪ್ರಾನ್ಸ್ ಡಿಶನ್ನು ಕೊಟ್ಟಿದ್ದಾರೆ. ವಾವ್, ದೊಡ್ಡ ದೊಡ್ಡದಿದೆ ನೋಡಿ. ಇದು ಫಿಶ್ ಚೀಸ್ ಗಾರ್ಲಿಕ್ ಇದು. ಸೊ ಫಿಶ್ ಅಂದರೆ ನಾರ್ಮಲಿ ಗೊತ್ತಿದೆ ಮುಳ್ಳಿರುತ್ತೆ ಅಂತೇಳಿ, ತುಂಬ ಜನ ತಿನ್ನಲ್ಲ. ಇದು ಮುಳ್ಳೆಲ್ಲ ತೆಗೆದು ಬರೀ ಅದರ ಮೀಟ್ ಏನಿದೆ ಅದು ಮಾತ್ರ ನೋಡಿ ಹಾಕಿದ್ದಾರೆ. ಆಮೇಲೆ ಚೀಸ್ ಗಾರ್ಲಿಕ್ ಅಂದರೆ ಚೀಸು ಹಾಕಿದ್ದಾರೆ, ಗಾರ್ಲಿಕ್ ಹಾಕಿದ್ದಾರೆ, ನೋಡೋಣ ಹೇಗಿದೆ ಅಂತ. ಈ ಮುಳ್ಳಿದೆ ಅಂತೇಳಿ ಯಾರು ಹೇಳ್ತಾರಲ್ಲ ಅವರಿಗೆ ಫಿಶ್ ಕೆಲವರಿಗೆ ಇಷ್ಟ ಇರುತ್ತೆ, ಬಟ್ ಮುಳ್ಳು ಒಂದು ರೀಸನಿಂದ ಅವರು ಫಿಶ್ ತಿನ್ನಲ್ಲ, ಅಂಥವ್ರಿಗೆ ಇದು ಸಖತ್ತಾಗಿ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮಗೆ ಇಲ್ಲಿ ಎಲ್ಲ ಥರದ ಫ್ರೈಡ್ ರೈಸು ಆಮೇಲೆ ನೂಡಲ್ಸು ಚಾಪ್ಸಿ ಅದೆಲ್ಲ ಸಿಗುತ್ತೆ. ಸೊ ನಾನೇನು ಹೇಳಿದೆ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡಿ ಅಂತ ಹೇಳಿದೆ. ಸೊ ಎಲ್ಲ ಮಿಕ್ಸ್ ಮಾಡಿದ್ದಾರೆ,
ಆ್ಯಕ್ಚುಲಿ ಸಿಗುತ್ತೆ ಇದು ಮಿಕ್ಸ್ಡ್ ಫ್ರೈಡ್ ರೈಸ್ ಇದು. ಸೊ ಇದರಲ್ಲಿ ವೆಜ್ ನಾನ್ ವೆಜ್ ಎರಡು ಮಿಕ್ಸ್ ಮಾಡಿದ್ದಾರೆ. ಸೊ ನಿಮಗೆ ಇದರಲ್ಲಿ ನೋಡಿ ಪ್ರಾನ್ಸ್ ಇದೆ, ಚಿಕನ್ ಇದೆ, ಆಮೇಲೆ ವೆಜ್ಜು ಇದೆ. ಇದು ನೋಡಿ ಇದು ಪ್ರಾನ್ಸ್ ಇದು, ಆಮೇಲೆ ಮೊಟ್ಟೆ ಇದೆ, ಚಿಕನ್ ಇದೆ, ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಸೊ ವಂಡರ್ಫುಲ್ಲಾಗಿರ್ಬೋದು. ಈ ರೈಸ್ನ ಟೆಕ್ಸ್ಚರ್ ನೋಡ್ತಿದ್ರೆ ನನಗೆ ಗೊತ್ತಾಗುತ್ತೆ ಅಂದರೆ ಚೆನ್ನಾಗಿದೆ, ಆಮೇಲೆ ಪರಿಮಳ ಘಮ ಘಮ ಬರ್ತಾ ಇದೆ ಇದು. ಟೇಸ್ಟ್ ಮಾಡಿ ನೋಡೋಣ. ಏನು ಹೇಳೋಣ ಹೇಳಿ, ಒಂದಕ್ಕಿಂತ ಒಂದು ಅಷ್ಟು ಚೆನ್ನಾಗಿರೋ ಡಿಶ್ ಬರ್ತಾನೇ ಇದೆ. ನಾವು ಚೆನ್ನಾಗಿದೆ ಅಂತ ಹೇಳ್ಬೋದು, ನಿಮ್ಗೆ ಅನಿಸ್ಬೋದು ಇವರು ಸುಮ್ಮನೆ ಚೆನ್ನಾಗಿದೆ ಹೇಳ್ತಾ ಇದ್ದಾರೆ ಅಂದರೆ ಆ್ಯಕ್ಚುಲಿ ಚೆನ್ನಾಗಿದೆ. ಇನ್ನೇನು ಬೇರೆ ಏನು ಹೇಳೋಕ್ಕಾಗಲ್ಲ, ಆ ಲೆವೆಲಿಗಿದೆ. ಬಂದು ನೀವೇ ಟ್ರೈ ಮಾಡಿ ನೋಡಿ. ಇದರ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಲರ್ ಎಲ್ಲ ಕಲರ್ ಇಟ್ಟಿದ್ದಾರೆ. ನಾನು ಒಂದು ಹೇಳ ನಿಮಗೆ, ಅದೆಲ್ಲ ಸ್ಟ್ರಾ ಒಂದೇ ಸಲ ಬಾಯಿಗೆ ಹಾಕೋ, ಮತ್ತೆಲ್ಲ ಒಂದೊಂದು ಸಿಪ್ ಕೊಡಿ ಮಾಡ್ಲಿಕ್ಕೆ ಹೋಗಿದ. ಅಲ್ಲ ನೀನೇನೋ ಸ್ಪೆಷಲ್ ಏನೋ ಹೇಳ್ತೀನಿ ಅನ್ಕೊಂಡೆ. ಇದು ಎಲ್ಲೂ ಸಿಗಲ್ಲ ಆಯ್ತಾ. ಇದು ಬಬಲ್ ಗಮ್ ಫ್ಲೇವರ್, ಇದು ಎಲ್ಲ ಮೋಹಿತೋಸ್ ಇದು. ಇದೊಂದು ಈ ಬಿಗ್ ಬಬುಲ್ ಅಂತ ಬರ್ತಿತ್ತು ಮೊದಲು ಬಬಲ್ ಗಮ್, ಅದು ಅದೇ ಟೇಸ್ಟ್ ಇದೆ. ಅದಕ್ಕೆ ಸ್ವಲ್ಪ ಈ ಸೋಡಾ ಹಾಕಿರೋದ್ರಿಂದ ಇನ್ನೂ ಎನ್ಹಾನ್ಸ್ ಆಗಿದೆ ಟೇಸ್ಟು. ಆಮೇಲೆ ಇದು ವಾಟರ್ ಮೆಲನ್ ಮೋಹಿತು. ಕಲರ್ ನೋಡಿ ಎಲ್ಲ ಹೆಂಗಿದೆ ನೋಡಿ. ಇದು ಇವತ್ತಿನ ಫೈನಲ್ ಮತ್ತು ಸ್ಟಾರ್ ಐಟಮ್ ಇದು, ಯಾಕಂದರೆ ಇಲ್ಲಿನ ತುಂಬ ತುಂಬ ಫಾಸ್ಟ್ ಮೂವಿಂಗ್ ಐಟಮ್ ಅಂತೆ. ಕೋಲ್ಡ್ ಕಾಫಿ ವಿತ್ ಐಸ್ ಕ್ರೀಮು, ನೋಡೋಕ್ಕಂತೂ ಕಣ್ಣಿಗೆ ಹಬ್ಬ. ಆಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ, ಯಾಕಂದರೆ ನನಗೆ ಇಷ್ಟು ಟೇಸ್ಟ್ ಮಾಡಿದ ನಂತರ ಇದು ಫೈನಲ್ಲು ಚೆನ್ನಾಗಿರುತ್ತೆ ಅಂತ ಗೊತ್ತಿದೆ. ಆದರೂ ನಿಮಗೆ ಟೇಸ್ಟ್ ಮಾಡಿ ರಿವ್ಯೂ ಕೊಡ್ತಾ ಇದ್ದೀನಿ. ಕಾಫಿ ನನಗಂತೂ ತುಂಬ ಇಷ್ಟ, ಪ್ರತಿದಿನ ಸಂಜೆ ಕಾಫಿ ಕುಡಿಯೋ ಅಭ್ಯಾಸ. ಕಾಫಿ ಅದಕ್ಕೆ ವೆನಿಲಾ ಐಸ್ ಕ್ರೀಮು, ಆಮೇಲೆ ಸ್ವಲ್ಪ ಚಾಕ್ಲೇಟ್ ಸಿರಪ್ ಹಾಕಿದ್ದಾರೆ. ಸಕ್ಕತ್ತಾಗಿ ಬರ್ತಾ ಇದೆ ಇದು ಟೇಸ್ಟು. ಮಕ್ಕಳು ಮತ್ತು ಯಂಗ್ಸ್ಟರ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ ಇದು. ಈ ಥರದ್ದೆಲ್ಲ ಐಟಮ್ಗಳು ನೀವು ಈ ದೊಡ್ಡ ದೊಡ್ಡ ಇದಿರ್ತಲ್ಲ ಕೆಫೆ ಕಾಫಿ ಡೇ ಆ ಥರ ಅಲ್ಲೆಲ್ಲ ಸಿಕ್ತಿತ್ತು ಮೊದಲು. ಸೊ ಇಲ್ಲೇ ಈಗ ಸಿಗ್ತಿದೆ ಅಂದರೆ ಇನ್ನೂ ಒಳ್ಳೆಯ ವಿಷಯ. ಸಕ್ಕತ್ತಾಗಿದೆ ಟೇಸ್ಟ್. ಇಲ್ಲಿ ಇವರು ಬರ್ಡೇ ಪಾರ್ಟಿಗೆ ಅಥವಾ ನೀವೇನಾದರೂ ಬೇರೆ ರೀತಿ ಪಾರ್ಟೀಸ್ ಮಾಡ್ತೀರಾ, ಏನಾದರೂ ಫಂಕ್ಷನ್ಸ್ ಎಲ್ಲ ಮಾಡ್ತೀರಾ ಅಂದರೆ ಚಿಕ್ಕ ಪ್ರಮಾಣದಲ್ಲಿ ಅವರು ಇಲ್ಲಿ ಅರೇಂಜ್ ಮಾಡಿ ಕೊಡ್ತಾರೆ. ಅವರೇ ಬೇಕಿದ್ರೆ ಡೆಕೋರೇಷನ್ ಮಾಡಿ ಕೊಡ್ತಾರೆ, ಬಟ್ ಅದನ್ನು ನೀವು ಮುಂಚಿತವಾಗಿ ಹೇಳಬೇಕು. ನಿಮ್ಮ ಸ್ಟೈಲ್ ಏನಿದೆ ಅದನ್ನು ನೀವು ರೆಡಿ ಮಾಡಿಟ್ಕೊಳ್ಬೋದು, ಫುಲ್ ಡೆಕೋರೇಷನ್ ನೀವೇ ಮಾಡ್ಬೋದು, ಆದರೂ ಅದನ್ನು ನೀವು ಮುಂಚಿತವಾಗಿ ಇಲ್ಲಿ ಹೇಳಬೇಕಾಗತ್ತೆ. ಸೊ ಇಲ್ಲಿ ಬಂದು ನಮಗಂತೂ ತುಂಬ ತುಂಬ ಖುಷಿಯಾಗಿದೆ. ಹೌದು, ನಮ್ಮ ಎಕ್ಸ್ಪೆಕ್ಟೇಷನ್ನ ಬಿಯಾಂಡ್ ಇದೆ ಇದು ಆಯಿತಾ. ನಾವು ಬರಬೇಕಾದ್ರೆ ನಾವು ಚಿಕ್ಕ ಕೆಫೆ ಅಲ್ಲ, ಒಂದು 4-5 ಐಟಮ್ ಇರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಇದು ಕೆಫೆ ಅನ್ನೋದಕ್ಕಿಂತ ಒಂದು ರೆಸ್ಟೋರೆಂಟ್ ಅಂತ ಹೇಳಿದ ತಪ್ಪಾಗಲ್ಲ ಆಯ್ತು, ಯಾಕಂದರೆ ಅಷ್ಟು ಮೆನು ಅಲ್ಲ, ಅಷ್ಟು ಐಟಮ್ಸ್ ಇದೆ. ಆವಾಗ ತೋರಿಸಿದ್ನಲ್ಲ ಮೆನು ಆಲ್ಮೋಸ್ಟ್. ಅಲ್ಲ ರಿತು, ನಾನು ಇವರ ಮೋಮೋಸ್ ಇತ್ತಲ್ಲ ಅದಕ್ಕೆ ತುಂಬ ಫಿದಾ ಆಗಿಬಿಟ್ಟಿದ್ದೆ. ಲಾಸ್ಟ್ ಇಯರ್ ದೀಪಕ್ಕೆ ನಾನು ತಿಂದಿದ್ದು, ಅದ್ರ ನಂತರ ನಾನು ಕೋಟೇಶ್ವರ ಕೊಡಿ ಹಬ್ಬದಲ್ಲೂ ಕೂಡ ತಿಂದಿದ್ದೆ. ಈಗೆಲ್ಲ ಫಿದಾ ಆಗಿ ಇವತ್ತು ಇಲ್ಲಿ ಹುಡ್ಕೊಂಡು ಬಂದಿದ್ದೀವಿ. ನನಗಂತೂ ತುಂಬ ತುಂಬ ಇಷ್ಟ ಆಯಿತು. ಕೆಲವೊಂದು ಪ್ಲಸ್ ಪಾಯಿಂಟ್ಸ್ ಏನಂದರೆ, ಒಂದು ನಿಮಗೆ ಈವಾಗಲೂ ನೋಡಿ ಎಷ್ಟು ಗಾಳಿ ಬರ್ತಾ ಇದೆ, ಹಿಂದ್ಗಡೆ ಆ ಸಮುದ್ರದ ಅಲೆಗಳ ಸದ್ದಿದೆಯಲ್ಲ, ಆ ಸದ್ದು ಕೇಳ್ತಾ ಊಟ ಮಾಡೋದು ಇದೆಯಲ್ಲ, ಅದು ಒಂದು ಭಾಳ ಒಂದು ಮನಸ್ಸಿಗೆ ಖುಷಿ ಕೊಡುತ್ತೆ. ತುಂಬ ಒಂದು ಪ್ಲೀಸಿಂಗ್ ಎಫೆಕ್ಟ್ ಅದು, ಅದು ಇಷ್ಟ ಆಯಿತು ನನಗೆ. ಆಮೇಲೆ ತುಂಬ ಇನ್ನು ದೂರ ಇಲ್ಲ, ಎಕ್ಸೆಸಿಬಲ್ ಇದು, ಬರೋಕ್ಕೆ ರೋಡ್ ಗೀಡೆಲ್ಲ ಚೆನ್ನಾಗಿದೆ. ಆಮೇಲೆ ಇವರ ಐಟಮ್ಸ್ ಇದೆಯಲ್ಲ, ಒಂದಕ್ಕಿಂತ ಒಂದು ಸಖತ್ತಾಗಿದೆ. ಸೊ ನೀವು ಒಂದ್ಸಲ ಬಂದ್ರಂತೂ ಇವರೆಲ್ಲ ಐಟಮ್ಸನ್ನು ಟ್ರೈ ಮಾಡೋಕ್ಕಾಗಲ್ಲ ನನ್ನ ಪ್ರಕಾರ. ಒಂದು 10-15 ವಿಸಿಟ್ಸ್ ಅಲ್ಲ, ನಾವು ಹಾಗೆ ಮಾಡಬೇಕು, ಇಲ್ಲಾಂದ್ರೆ ನಮಗೆ ಎಲ್ಲದದ್ದು ಟೇಸ್ಟ್ ನಮಗೆ ಸರಿಯಾಗಿ ಸಿಗಲ್ಲ. ನಾವೊಂದು ಸ್ವಲ್ಪ ಸ್ವಲ್ಪನೇ ಅಂದರೆ ಒಂದು 5% ಟ್ರೈ ಮಾಡಿಲ್ಲ ಇವತ್ತು, ಬಟ್ ಹೊಟ್ಟೆಯಲ್ಲಿ ಜಾಗನೇ ಇಲ್ಲ ಆಯಿತು, ಆ ಲೆವೆಲಿಗೆ ತುಂಬಿದೆ. ಸೊ ಇನ್ನೊಂದು 4-5 ವಿಸಿಟ್ ಅಂತೂ ನಮ್ಮದು ಶುವರ್ಲಿ ಇದೆ. ಸೊ ನೀವು ಕೂಡ ಬನ್ನಿ, ಇಲ್ಲಿ ಬಂದು ಫುಡ್ಡನ್ನು ಟ್ರೈ ಮಾಡಿ. ಅಳಿವೆ ಕೆಫೆ ಮೋಮೋಸ್ ಜಂಕ್ಷನ್ನು ಹೊಸದಾಗಿ ಸ್ಟಾರ್ಟ್ ಆಗಿದೆ.
ಹೀಗೆ ಇವರು ಸರ್ವಿಸ್ ಕೊಡೋಂತಾಗಲಿ ಅಂತ ನಾವು ಹಾರೈಸ್ತೀವಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀವಿ. ಲೈಕ್ ಮಾಡಿ, ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲದಂಗೆ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.